नमस्ते अवरत्र नमस्ते अवरत्र सर नमस्ते अवरत्र सर नमस्ते अवरत्र सर ननस्त्रु सोनू ನಮಸ್ತೆ ಅವರ ಹತ್ರ ನಾನೇ ನಮ್ಮನೆ ಹತ್ರ ಇರೋ ಗಿಡಕ್ಕೆ ನೀರು ಹಾಕೋದು ನಮಸ್ತೆ ಅವರ ಹತ್ರ ನಾನೇ ನಮ್ಮನೆ ಹತ್ರ ಇರೋ ಎಲ್ಲ ಗಿಡಕ್ಕೂ ನೀರು ಹಾಕೋದು ಪ್ಲೀಸ್ ಅವರ ಹತ್ರ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ನಂಬರ್ ಯಾವಾಗ ಸಿಗುತ್ತೆ ಪ್ಲೀಸ್ ಅವರ ಹತ್ರ ನನ್ನ ಫೋನ್ ಯಾವಾಗ ರಿಸೀವ್ ಮಾಡ್ತೀರಾ ಬಂಗಾರು ದಿನಾ ನೀರು ಹಾಕ್ತೀಯ ಗಿಡಕ್ಕೆ ತುಂಬ ದೊಡ್ಡ ವ್ಯಕ್ತಿ ಆಗ್ತೀಯ ಬಂಗಾರ ನೀನು ದೇವರಂತ ಮಗು ನೀನು ಒಳ್ಳೇದಾಗ್ಲಿ ನಿಂಗೆ ನನ್ ಮೆಡಿಸಿನ್ ನೋಡಿದ್ರ ಇದು ನನಗೆ ಮೊದಲು ಕೇರಳ ಔಷಧಿ ಇದು ಚೆನ್ನಾಗಿದ್ದೇನ ಚೆನ್ನಾಗಿಲ್ವಾ ಇದು ನನಗೆ ಕೇರಳದಿಂದ ಕೊಟ್ಟಿದ್ದು ಅವ್ರ ಹತ್ರ ಇದನ್ನ ತಗೊಂಡ್ರೆ ನನ್ನ ಕಣ್ಣು ಬರುತ್ತಾ ಅವರ ಹತ್ರ ಇದು ನನ್ನ ಕೇರಳದಿಂದ ತಗೊಂಡಿರೋದು ಅವರ ಹತ್ರ ಔಷಧಿ ಬರುತ್ತಾ ಇದು ನನ್ನ ಇದು ನೋಡ್ ಇದನ್ನ ಅವರ ಹತ್ರ ಇದು ನನ್ನ ಕೇರಳದಿಂದ ತಂದಿದ್ದು ಅವರ ಹತ್ರ ಇದನ್ನ ತಗೊಂಡ್ರೆ ನನಗೆ ಕಂಡು ಬರುತ್ತಾ ಅವರ ಹತ್ರ ಪ್ಲೀಸ್ ಅವರ ಹತ್ರ ಹೇಳಿ ಅವರ ಹತ್ರ ಅವರ ಹತ್ರ ಇದು ಕೇರಳದಿಂದ ತಗೊಂಡಿರೋದು ನನ್ನ ಔಷಧಿ ಅವರ ಹತ್ರ ಇದನ್ನ ತಗೊಂಡ್ರೆ ನನಗೆ ಕಂಡು ಬರುತ್ತಾ ಅವರ ಹತ್ರ ಪ್ಲೀಸ್ ಅವರ ಹತ್ರ ಹೇಳಿ ಅವರ ಹತ್ರ ನಾನು ಈಗ ಫೋನ್ ಮಾಡಿದ್ದೆ ನೀವು ಯಾಕೆ ರಿಸೀವ್ ಮಾಡಿಲ್ಲ ನಾನು ಮೊನ್ನೆಯಿಂದ ಟ್ರೈ ಮಾಡ್ತೀನಿ ಯಾಕೆ ನೀವು ರಿಸೀವೇ ಮಾಡ್ತಿಲ್ಲ ನೀವು ಫೋನ್ ನಂಬರ್ ಯಾವಾಗ ಫ್ರೀ ಇರ್ತೀರೋ ಅವಾಗ ಮಾಡಿ ರಿಸೀವ್ ಮಾಡಿ ಅವರ ಎಲ್ಲ ಪುಸ್ತಕಗಳನ್ನು ಬರೆದಿರುವಂತ ಅವರ ಹತ್ರ ಅವರಿಗೆ 100 ವರ್ಷ ಆಯಸ್ಸು ಕೊಡು ದೇವರೇ ಪ್ಲೀಸ್ ನಾನು ಹೇಳ್ತಿರೋದ್ನ ನಿನ್ನ ಕಿಬ್ಬಲ್ಲಿ ಇಟ್ಕೋಬೇಕು ಅಯ್ಯೋ ಮಗುವೆ ಎಂತ ಮುಗ್ಧ ಮಗು ಕಂದ ನೀನು ನಿನಗೆ ಕಣ್ಣು ಬರುವುದು ಅಂದ್ರೇನು ನಿನಗೆ ಕಣ್ಣು ಹೋಗಿದ್ರೆ ತಾನೆ ನಿಜವಾಗ್ಲೂ ಕುರುಡರು ನಾವು ಕಣ ಎಂತಹ ಸುಂದರ ಮಗು ನೀನು ಈಗ ನೋಡಿದೆ ನಿನ್ನ ಮೆಸೇಜಸ್ ಎಲ್ಲ ತುಂಬ ಸಂತೋಷ ಆಯಿತು ಕಂದ ನಿನ್ನ ಕಣ್ಣು ಬರುತ್ತಾ ಅಂತ ಕೇಳ್ತೀಯ ನಿನ್ನ ಕಣ್ಣು ಬರುತ್ತೆ ಕಂದ ಯಾಕೆಂದರೆ ನಿನ್ನ ಕಣ್ಣು ಬಚ್ಚಿಟ್ಕೊಂಡಿದೆ ಅದು ಆಚೆ ಬರುತ್ತೆ ನೋಡು ನಮಗಿಂತ ಹೆಚ್ಚು ಬಣ್ಣಗಳನ್ನು ನೋಡುವಂತಾಗ್ತೀಯ ಈ ಸುಂದರವಾದ ಸರ್ಗದಂತಹ ಪರಿಸರಮ್ಮನ ವಸುಂದರಿಯನ್ನು ಕಣ್ಣಾರೆ ಕಾಣ್ತೀಯ ನೀನು ದೇಶ ವಿದೇಶಗಳಿಗೂ ಹೋಗ್ತೀಯ ನೀನು ನಿನ್ನಲ್ಲಿ ಕಣ್ಣಿನ ಶಕ್ತಿಯನ್ನೆಲ್ಲ ಮೆದುಳಲ್ಲೂ ತುಂಬಿದ್ದಾರೆ ದೇವರು ನೀನು ವಿಶ್ವವಿಖ್ಯಾತಿ ಆಗ್ತೀಯ ಕಂದ ಒಳ್ಳೆಯದಾಗಲಿ ಅಮ್ಮ ತಾಯಿ ನಿನಗೆ ನಿನ್ನ ಮಾತಿನ ಮುಗ್ಧತೆಯನ್ನು ಕರ್ನಾಟಕದ ಜನತೆಗೆ ಇಂದು ಪರಿಚಯಿಸುತ್ತಾನೆ ಅಹೋರಾತ್ರ ನಿನ್ನ ಅಪ್ಪಿಗೆನೆ ನಿನ್ನ ಆಶೀರ್ವಾದ ಕಣೋ ನಮಗೆ ನಿಮ್ಮ ಮನೆಗೆ ಬರ್ತಾನೆ ಅಹೋರಾತ್ರ ಒಂದು ದಿವಸ ದೇವರು ಕರ್ಕೊಂಬರ್ತಾರೆ ದೇವ್ರನ್ನ ನಂಬು ಟೆಕ್ನಾಲಜಿ ಕೂಡ ಬೆಳೀತಾ ಇದೆ ಕಣ್ಣು ಕಾಣದವರೆಗೂ ಕಣ್ಣು ಕಾಣಿಸುವಂತಹ ತಂತ್ರಜ್ಞಾನ ಬರ್ತಾ ಇದೆ ಅದು ಬಂದಾಗ ಮುಂದಿನ ಭಾರತದಲ್ಲಿ ಕುರುಡರೇ ಇಲ್ಲದಂತಾಗುತ್ತೆ ಚಿನ್ನ ಒಳ್ಳೇದಾಗ್ಲಿ ಕಂದ ಧನ್ಯವಾದ ಅಹೋರಾತ್ರ ಧನ್ಯವಾದ ಅಹೋರಾತ್ರ ಇವಳು ನನ್ನ ಮಗಳು ಅಹೋರಾತ್ರ ನಿಮ್ಮ ಎಲ್ಲ ವಿಡಿಯೋಸ್ನು ಕೇಳ್ತಾಳೆ ಎಲ್ಲರಿಗೂ ನೀವು ಸಲಹೆಯನ್ನು ನೀಡೋದನ್ನು ನೋಡಿ ಖುಷಿ ಪಡ್ತಾಳೆ ಡಾಕ್ಟ್ರ್ ಅವಳಿಗೆ ಯಾವಾಗ ಕಣ್ಣು ದೃಷ್ಟಿ ಕಳ್ಕೋಬೋದು ಅಂತ ಹೇಳಿದ್ದಾರೆ ಯಾವಾಗ ಬೇಕಾದರೂ ಹೋಗ್ಬೋದು ಕಣ್ಣು ಅಂತ ಹೇಳಿದ್ದಾರೆ ಅವರ ಹತ್ರ ಅದಕ್ಕೋಸ್ಕರ ಅವಳಿಗೆ ಅಟ್ಲೀಸ್ಟ್ ಈಗ ನೋಡ್ತಾ ಇದ್ದಾರಲ್ಲ ಅಷ್ಟು ದೃಷ್ಟಿನಾದರೂ ಅವಳಿಗೆ ಬೇಕು ಅಂತ ನನ್ನ ಆಸೆ ನಾವು ಇಲ್ಲದ ಮೇಲೂ ಅವಳು ಚೆನ್ನಾಗಿರಬೇಕು ಅವಳ ದೃಷ್ಟಿ ಇರಬೇಕು ಅವಳು ಕೆಲಸನಾದರೂ ಅವಳು ಮಾಡ್ಕೊಳ್ಳೋವಷ್ಟು ದೃಷ್ಟಿ ಅವಳಿಗೆ ಇರಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ನಿಮಗೆ ಮೆಸೇಜ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ ನಿಮಗೆ ಫೋನ್ ಮಾಡು ಅಂತ ಪದೇ ಪದೇ ಕೇಳ್ತಾಳೆ ಅವ್ರ ಹತ್ರ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ್ದಮ್ಮ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ
ಅದಕ್ಕೋಸ್ಕರ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ. ದಯವಿಟ್ಟು ನನ್ನ ಮಗಳಿಗೆ ಮೆಡಿಸನ್ ಕರೆಕ್ಟ್ ಆಯ್ತಾ ಅಂತ ಹೇಳಿ ನೋಡ್ರಿ. ನಿಮಗೆ ಯಾವುದಾದ್ರೂ ಮೆಡಿಸನ್ ತಿಳಿದಿದ್ರೆ ದಯವಿಟ್ಟು ಅದನ್ನು ನಮಗೆ ಕಳಿಸ್ರಿ ಅವ್ರ ಹತ್ರ. ಅವಳು ನಿಮ್ಮನ್ನು ನೋಡಬೇಕು ಅಂತಲೂ ತುಂಬ ಆಸೆ, ಎದುರಿಗೆ ನೋಡ್ಬೇಕು ನಾನು ಅವ್ರನ್ನ ಅಂತಾನೂ ಹೇಳಿದಾಳೆ ಅವ್ರ ಹತ್ರ. ಹಿಂಗೆ ಯಾವಾಗಲೂ ವಿಡಿಯೋ ಮಾಡು ಮಮ್ಮಿ ನಂದು, ಅವ್ರ ಹತ್ರ ನಾನು ಹಾಕ್ತೀನಿ ನನ್ನ ವಿಡಿಯೋ ಮಮ್ಮಿ ಅಂತ ಹೇಳ್ತಾಳೆ ಅವ್ರ ಹತ್ರ. ನಾನು ಮೊನ್ನೆ ಮಾಡಿದ್ದೆ ಒಂದು ವಿಡಿಯೋ, ಅವಳಿಗೆ ಗೊತ್ತೇ ಇರದೇ ಥರ ಅವ್ರ ಹತ್ರ ಅಂದರೆ ಯಾರು ಅಂತ. ಎಷ್ಟು ಚೆನ್ನಾಗಿ ನಿಮ್ಮ ಬಗ್ಗೆ ಹೇಳಿದಾಳು ಅವಳು ಅಂದರೆ ನಿಜಕ್ಕೂ ನಮಗೆ ಎಷ್ಟು ಸಂತೋಷ ಆಗ್ತೈತಿ. ನಮ್ಮ ಹೊಟ್ಟೆಗಿಂತ ಮಗಳು ಹುಟ್ಟಿದಾಳ ಅನ್ನೋಷ್ಟು ನಮಗೆ ಸಂತೋಷ ಆಗುತ್ತೆ ಅವ್ರ ಹತ್ರ. ದಯವಿಟ್ಟು ಅವಳಿಗೆ ಏನಾದ್ರು ಒಂದು ಸಲಹೆ ಕೊಡ್ರಿ. ಧನ್ಯವಾದ ಅಹೋರ ಹತ್ರ. ಅಹೋರಾತ್ರನಿಗೆ ಗೊತ್ತಿರೋದು ಆಯುರ್ವೇದದಲ್ಲಿ ನೇತ್ರ ರಕ್ಷಾವಟಿ ಮತ್ತು ಸುನೇತ್ರ ಅಂತ, ಈ ಎರಡೂ ಔಷಧಿಗಳನ್ನು ಕೊಡ್ಬೋದು. ಆದರೆ ಏನು ಚಿಂತೆನೆ ಮಾಡಬೇಡಿ, ನಿನ್ನ ಮಗಳಿಗೆ ಕಣ್ಣು ಬರೆದಿದ್ರೆ ಅವಾಗ ಅಹೋರಾತ್ರ ಸುಳ್ಳು ಅಂತ ಅರ್ಥ. ಅವ್ರ ಯಾವನ ವೈದ್ಯ, ಅವನಿಗೆ ಬುದ್ಧಿ ಇದೆಯಮ್ಮಿ ಕೆಟ್ಟದನ್ನು ನುಡಿಯೋಕೆ? ಅದು ಹೆಂಗೆ ಬರುತ್ತೆ ಅವ್ರಿಗೆ? ಕಣ್ಣು ಹೋಗ್ಬಿಡುತ್ತೆ, ಹೋಗ್ಬೋದು. ಇವನು ಯಾರು? ಇವನು ಇವನೇನು ಬ್ರಹ್ಮದೇವನ ಹೇಳೋದಕ್ಕೆ ಥೂ ಹೋಗೋದು ಅಂತ ಗೊತ್ತಿದ್ರು ಹೇಳೋದು ಯಾಕೆ ಇವರು? ಶುಭ ನುಡಿಯೇ ಶಕುನದ ಹಕ್ಕಿ ಅಂತ ಅಶುಭ ನುಡಿತಾರ ಧರಾ ಬೇಂದ್ರೆಯವರು. ಅದಕ್ಕೆ ಜ್ಞಾನಿಗಿಂತ ಕವಿ ಶ್ರೇಷ್ಠ ಅಂತ ಹೇಳ್ತಾರೆ. ಜ್ಞಾನಿ ಸತ್ಯವನ್ನು ಕಣ್ಣಿಗೆ ಒಪ್ಪುವಂತೆ ಹೇಳೋವನು ಕವಿ. ಜ್ಞಾನಿ ಇದ್ದದಿದ್ದಾಗಿ ಹೇಳಿ ಎಲ್ಲರನ್ನ ತೊಂದರೆಗೀಡು ಮಾಡೋನು. ನೋಡು, ಪ್ರಯೋಜನ ಇಲ್ಲ, ಅಂಥದ್ದೇನೂ ಇಲ್ಲವೂ ಇಲ್ಲ. ಮಗು ಕಣ್ಣು ಕಳ್ಕೊಳ್ಳಲ್ಲ, ಇದು ಅಹೋರಾತ್ರನ ಮಾತು. ಮತ್ತು ಕಣ್ಣು ಇನ್ನೂ ಕ್ಲಾರಿಟಿ ಆಗುತ್ತೆ ನೋಡು, ತುಂಬ ತುಂಬ ಬೆಳವಣಿಗೆ ಆಗುತ್ತೆ. ಇಷ್ಟು ತಿಳ್ಕೊಳ್ಳಿ. ಆ ವಿಡಿಯೋ ಹಾಕಮ್ಮಿ, ನಿನ್ನ ಮೊನ್ನೆ ಅವಳು ಹೇಳಿದ ಅರ್ಥದ ವಿಡಿಯೋ ನೋಡೇ ಬಿಡೋಣ. ಅಹೋರಾತ್ರ ಅಂದ್ರೆ ಯಾರು ಹೇಳಪ್ಪ? ನಿನಗೆ ಯಾಕೆ ಅವ್ರು ದೇವ್ರು ಅನ್ನಿಸ್ತು ಚಿನ್ನ? ಮತ್ತೆ ಮತ್ತೆ ನಿನಗೇನ್ ನಿನಗೆ ನಿನಗೆ ಯಾಕೆ ಅವ್ರ ದೇವ್ರು ಅನ್ನಿಸ್ತು? ಈಗೆಲ್ಲ ಗುರುಜಿಗಳು ಬರ್ತಾರಲ್ಲ, ಅವ್ರು ಯಾಕೆ ಹಂಗ ಅನ್ನಿಸ್ತಿಲ್ಲ ನಿನಗೆ? ಹೌದಾ? ಓ ಹೌದಾ? ಯಾರನ್ನ ಯಾರು ಕಳ್ಸಿದ್ದಾರೆ? ಯಾರಿಗೋಸ್ಕರ ಕಳ್ಸಿದ್ದಾರೆ? ವೆರಿ ಗುಡ್. ಅವ್ರ ಹತ್ರ ನೀನ್ ಎಷ್ಟು ಇಷ್ಟಪಡ್ತೀಯಾ? ಹೌದಾ? ಮತ್ತೆ ಅವ್ರ ಬಗ್ಗೆ ಏನ್ ಮತ್ತೆ ಏನ್ ಗೊತ್ತಿತ್ತು ನಿನಗೆ? ಅವ್ರು ಏನೇನ್ ಇಷ್ಟಪಡ್ತಾರೆ, ಅವ್ರಿಗೆ ಏನೆಲ್ಲ ಇಷ್ಟ? ಮತ್ತೆ ಅವ್ರ ಹಾಡ್ ಯಾವ್ದಾರ ಒಂದ್ ಬರ್ತತ್ತ ನಿನಗೆ? ನೀನ್ ಅವ್ರ ಹತ್ರ ಏನ್ ಕೇಳ್ಬೇಕು ಅಂತ ಮಾಡಿದ್ವಿ ಚಿನ? ನಿನ್ಗೆ ಐದವಲ್ಲಪ್ಪ ಕಣ್ಣು. ಹೌದಾ? ಅಂದ್ರೆ ಅವ್ರ ಹತ್ರಗೆ ನಿನಗೆ ಆ ಥರ ಹೇಳ್ತಾರೆ ಅಂತ ನಿನಗೆ ಅನಿಸ್ತತ್ತ? ಏನ್ ಅನ್ಸುತ್ತಪ್ಪ? ಅವ್ರ ಹತ್ರ ನೀಟ ತಿನ್ಬಾರ್ದು ಚಿನ್ನ, ನೀಟ ಮಾತಾಡ್ಕೊಂಡು ಮಾತಾಡ್ಬೇಕು ಇಲ್ಲಿ. ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೀಯಾ ದೇವ್ರ ಹತ್ರನಾ? ಮತ್ತೆ ಮತ್ತೆ ಏನೋ ಹೇಳ್ದಲ್ಲ ನಿನ್ನೆ ರಾತ್ರಿ ಅವ್ರಿಗೆ, ಎಷ್ಟು ನಮ್ದೆಲ್ಲ ಏನೋ ಆಯಸ್ಸು ಏನೇನೋ ಹೇಳ್ದಲ್ಲ, ಏನ್ ಹೇಳ್ದಪ್ಪ ನೀನು? 100 ವರ್ಷನಾ? 100 ವರ್ಷನಾ ಮತ್ತೆ ಜಾಸ್ತಿನಾ? ಅದಕ್ಕಿನ ಮೇಲ್ಪಟ್ಟದ್ದು ಅಂದ್ರೆ ಇವತ್ತಿನ ಕಾಲದಾಗ ಯಾರು 100 ವರ್ಷ ಬದುಕಲ್ಲಲ್ಲ ಚಿನ್ನ. ಎಲ್ಲ ಎಂತವ್ರು ಬದುಕ್ತಾರೆ? ಹೌದಾ? ಅವ್ರು ಯಾರು ಒಳ್ಳೆ ಮನುಷ್ಯರು ಅಂದ್ರೆ ಯಾರು? ಇಬ್ರೆ, ನಿಮ್ ಪಪ್ಪ ಅವ್ರ ಹತ್ರ ಇಬ್ರೆ. ಬಹಳ ಜನ ಅದಾರ ಚಿನ್ನ. ನಿನ್ ಹೆಂಗ್ ಇಬ್ರೆ, ನಿನ್ಗೆ ಇಬ್ರ ಅಷ್ಟೇ ಗೊತ್ತಿರೋದಲ್ಲ. ನೀನ್ ಎಲ್ಲಾ ಜನನು ನೋಡಿಲ್ಲ,
ಹೇಳು, ನೀಟಾಗಿ ಹೇಳು, ಈ ಕಡೆ ತಿರುಗೇಳು. ನಿನಗೆ ಇಬ್ಬರ ಬಗ್ಗೆ ಮಾತ್ರ ಗೊತ್ತಾ? ನಿನಗೆ ಯಾಕೆ ಇಷ್ಟ ಆಯ್ತು ನಿನ್ನ ಅಹೋರಾತ್ರ ಅಂದ್ರೆ ನಿನ್ಗೆ ಯಾಕೆ ಇಷ್ಟ ಆಯ್ತು? ಅವ್ರ ಬುಕ್ ಯಾಕೆ ನೀನು ಓದ್ಬೇಕು ಮಮ್ಮಿ? ನನಗೆ ಬುಕ್ ತಗೊಂಡು ಓದ್ ಓದ್ ಹೇಳ್ ಮಮ್ಮಿ ಅಂದ್ರೆ ಯಾಕೆ? ನಿನಗೆ ಬರಲ್ಲ ಓದಕ್ಕೆ, ನಾನು ತಿಳ್ಕೋಬೇಕು. ನಾನು ನಾನು ಓದಿ ಓದಿ ನಿನಗೆ ಹೇಳ್ಬೇಕಾ ಜಾಣಿ? ಕಳಿಸಿದ್ದೀನಿ ಅವ್ರ ಹತ್ರ. ಧನ್ಯವಾದ. ನಿಮ್ದು ಫೇಸ್ಬುಕ್ ಅಲ್ಲಿ ಇದು ಫೋಟೋ ಕಣ್ಣಿಂದ ಬರ್ತದಲ್ಲ ಅವ್ರ ಹತ್ರ, ಅವತ್ತಿಂದಾನೆ ಅವಳು ಕಣ್ಣು ಬಂದಿರೋದ್ರಿಂದಾನೆ ಅವರು ಅವಳು ನಿಮ್ದು ನೋಡಿರೋದು ಅವ್ರ ಹತ್ರ ಅಂತ ಅವಳೇ ನೋಡಿರೋದು. ಮಮ್ಮಿ ನೋಡು ಮಮ್ಮಿ, ಯಾರೋ ಕಣ್ಣಿ ಕಳಿಸ್ಬಿಟ್ಟಿದ್ದಾರೆ ಫೋಟೋ ಆಗಿ ಅಂತ ಅವತ್ತಿಂದ ಸ್ಟಾರ್ಟ್ ಆಯ್ತು ಅವ್ರ ಹತ್ರ ನಿಮ್ಮ ಪರಿಚಯ ನಮಗೆ. ನೋಡೋಣ ಒಂದ್ಸಲ ಅದನ್ನು ಒತ್ತಿ ನೋಡೋಣ ಏನು ಅಂತ ಹೇಳಿ ಅವಳೇಗೆ ಅವಳೇ ತೋರಿಸಿದ್ದ ಅವ್ರ ಹತ್ರ. ಅಯ್ಯೋ ಮಗುವೆ, ಏಯ್ ಕನ್ನಡಿಲಿ ನೋಡ್ಕೊಳ್ಳೋ ಅಂದರೆ ನಿನಗೆ ದೇವರು ಕಾಣ್ತಾರೆ ಅಂತ ಹೇಳೋಣ ಅಂದ್ಕೊಂಡ್ರೆ ಪಾಪ ಕನ್ನಡಿಲಿ ನೋಡು ಅಂತ ಹೇಳೋ ಯೋಗ್ಯತೆನೂ ಕಳ್ಕೊಂಡಿದ್ದಾನೆ ಅವ್ರ ಹತ್ರ. ಆ ಮಗು ತನ್ನನ್ನು ತಾನು ನೋಡಿಕೊಂಡಿಲ್ಲ ಇದುವರೆಗೂ ಕಣ್ಣಿನ ಕೊರತೆಯಿಂದಾಗಿ. ಅದಕ್ಕೆ ತನ್ನ ತಂದೆನೇ ದೇವರಾಗಿ ಕಾಣ್ತಾರೆ. ಅಹೋರಾತ್ರ ಅಂತೂ ದೇವರ ದಾಸ ಕಣೋ. ದೇವರು ಅಂದರೆ ನೀವೆಲ್ಲ ಜನರೇ ಜನಾರ್ದನ ಅಂತ, ಜೀವಿಗಳೇ ಜನಾರ್ದನ ಅಂತ ಜೀವಿಗಳ ದಾಸನಾಗಿ ಬಂದಿದ್ದಾನೆ ಅಹೋರಾತ್ರ. ದೇವರಲ್ಲಮ್ಮೆ ಅಹೋರಾತ್ರ, ದೇವರು ನಿನ್ನ ಥರ ಇರ್ತಾರೆ. ನೀನೇ ದೇವರು ಕಂದ. ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ ನೀನು. ನಿಮ್ಮ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿದಿರು ಆ ಮಗು ಜೊತೆ ನೀವಿದ್ದೀರಿ. ಎಂತಹ ಜ್ಞಾನ ಪರ್ವತ ಗೊತ್ತಾ ಅದು? ಇದಕ್ಕೆ ಅನೇಕ ವಿದ್ಯೆಗಳು ಬರುತ್ತೆ, ನಿಮಗಿನ್ನೂ ಗೊತ್ತಿಲ್ಲ. 13 ವರ್ಷ ಆಗಲಿ, ಅನೇಕ ವಿದ್ಯೆಗಳನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ ಈ ಮಗು, ಸರ್ವಶ್ರೇಷ್ಠ ವ್ಯಕ್ತಿ ಆಗುತ್ತೆ. ಇದಕ್ಕೆ ಬರದೇ ಇರೋ ಸ್ಪೋರ್ಟ್ ಇರೋದಿಲ್ಲ, ಇದಕ್ಕೆ ಬರದೇ ಇರುವಂತಹ ವಿದ್ಯೆ ಇರೋದಿಲ್ಲ, ಇದಕ್ಕೆ ಬರದೇ ಇರುವಂತಹ ವಿಚಾರ ಇರೋದಿಲ್ಲ. ಭಾಷೆಗಳನ್ನು ಹಿಡಿತ ಸಾಧಿಸ್ತಾಳೆ ಮಗು. ಭಾರತದ ಅನೇಕ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತೆ ಮಗು. ಉನ್ನತ ಅಧಿಕಾರಕ್ಕೆ ಹೋಗುತ್ತೆ. ಐಶ್ವರ್ಯಕ್ಕೆ ಕೊರತೆ ಇರೋದಿಲ್ಲ ಈ ಮಗುಗೆ. ಚಿಂತೆ ಮಾಡಬೇಡಿ, ಆ ಕಣ್ಣು ಕೂಡ ಇನ್ನೂ ಚೆಂದ ಆಗತ್ತೆ. ಕಣ್ಣು ಹೋಗುವುದಿಲ್ಲ, ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಧನ್ಯವಾದ ಅಹೋರಾತ್ರ.